ಇತ್ತೀಚೆಗೆ ಚಿಕ್ಕ ವಯಸ್ಸಿನಲ್ಲೇ ಸಾಯುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಮಧ್ಯಮ ವಯಸ್ಸಿನ ಯುವ ಜನರು ಸಾಯ್ತಾ ಇರೋದು ಆತಂಕಕಾರಿ ವಿಷಯವಾಗಿದೆ ಅರ್ನೆಸ್ ಅಂಡ್ ಯಂಗ್ ಕಂಪನಿಯ ಇಪ್ಪತ್ತಾರು ವರ್ಷದ ಮಹಿಳಾ ಉದ್ಯೋಗಿಯೊಬ್ಬರು ಮೃತಪಟ್ಟಿದ್ದಾರೆ ನೀನು ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡು ಎಲ್ಲರೂ ರಾತ್ರಿಯಲ್ಲೂ ಕೆಲಸ ಮಾಡ್ತಾರೆ ಅಂತ ಹೇಳ್ತಾ ಇದ್ದಂತೆ ಕಂಪನಿಯ ಯಾವೊಬ್ಬ ಎಂಪ್ಲಾಯಿ ಕೂಡ ಅವರ ಅಂತ್ಯ ಸಂಸ್ಕಾರಕ್ಕೆ ಬರದೇ ಇರುವುದು ಬಹಳ ಅವಮಾನಾಸ್ಪದವಾಗಿದೆ ನಮಸ್ಕಾರ ಹೊಸದಿಗಂತ ಡಿಜಿಟಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ಶ್ರೀವತ್ಸ ಇತ್ತೀಚೆಗೆ ಚಿಕ್ಕ ವಯಸ್ಸಿನಲ್ಲೇ ಸಾಯುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಹೃದಯಾಘಾತ ಮಾನಸಿಕ ಒತ್ತಡ ಈ ರೀತಿಯ ತೊಂದರೆಗಳಿಂದ ಮಧ್ಯಮ ವಯಸ್ಸಿನ ಯುವ ಜನರು ಸಾಯ್ತಾ ಇರೋದು ಆತಂಕಕಾರಿ ವಿಷಯವಾಗಿದೆ ಇಂಥದ್ದೇ ಒಂದು ವಿ ಸುದ್ದಿ ಈಗ ಪುಣೆಯಲ್ಲಿ ನಡೆದಿದೆ ಅರ್ನೆಸ್ ಆ್ಯಂಡ್ ಯಂಗ್ ಕಂಪನಿಯ ಇಪ್ಪತ್ತಾರು ವರ್ಷದ ಮಹಿಳಾ ಉದ್ಯೋಗಿಯೊಬ್ಬರು ಮೃತಪಟ್ಟಿದ್ದಾರೆ ಮೃತ ಯುವತಿ ಐನಾ ಜುಲೈ ಇಪ್ಪತ್ತರಂದೇ ಎದೆ ನೋವಿನಿಂದ ಮೃತಪಟ್ಟಿದ್ರು ಈ ವಿಷಯ ಈಗ ಸುದ್ದಿಲಿರೋಕೆ ಕಾರಣ ಆಕೆಯ ತಾಯಿ ಅನಿತಾ ಅಗೆಸ್ಟಿನ್ ಬರೆದಿರೋ ಪತ್ರ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಪತ್ರ ಭಾರೀ ಸದ್ದು ಮಾಡ್ತಿದೆ ನನ್ನ ಮಗಳ ಸಾವಿಗೆ ಕಾರಣ ಕಂಪನಿಯವರು ಕೊಡ್ತಿದ್ದಂತ ಅತಿಯಾದ ಕೆಲಸವೇ ಕಾರಣ ಅಂತ ತಾಯಿ ಅನಿತಾ ಅವರು ಆರೋಪ ಮಾಡಿದ್ದಾರೆ ಕೆಲಸದ ನೆಪದಲ್ಲಿ ಕಂಪನಿಗಳ ಆಧುನಿಕ ಶೋಷಣೆಯ ಮುಖವನ್ನು ಈ ಪತ್ರ ನಿಜ ಮಾಡ್ತಿದೆ ಅಂತ ನೆಟ್ಟಿಗರು ಇದನ್ನು ಬಹಳ ಶೇರ್ ಮಾಡ್ತಿದ್ದಾರೆ ಆ ತಾಯಿ ಬರೆದ ಪತ್ರದಲ್ಲಿ ಏನಿದೆ ಅಂದರೆ ನನ್ನ ಅಮೂಲ್ಯವಾದ ಕಂದಮ್ಮ ಈ ಲೋಕವನ್ನು ಬಿಟ್ಟು ಹೋಯಿತು ನನ್ನ ಜೀವ ವಿಲಿವಿಲಿ ಅಂತ ಒದ್ದಾಡ್ತಾ ಇದೆ ಈ ಕಷ್ಟ ಯಾರಿಗೂ ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ಪತ್ರವನ್ನು ಬರೀತಾ ಇದ್ದೀನಿ ಅಂತ ಬರೆದಿದ್ದಾರೆ ಏನಾ ಅವರು ಶಾಲಾ ಕಾಲೇಜುಗಳಲ್ಲಿ ಟಾಪರ್ ಆಗಿದ್ದರು ಸಿ ಎಲ್ಲೂ ಕೂಡ ನಾನು ಟಾಪರ್ರಾಗಿ ಕೆಲಸಕ್ಕೆ ಜಾಯಿನ್ ಆಗಬೇಕು ಅಂತ ತುಂಬ ಎಕ್ಸೈಟ್ ಆಗಿದ್ರು ಲವಲವಿಕೆಯಿಂದ ಕೆಲಸಕ್ಕೆ ಜಾಯಿನ್ ಆಗಿದ್ದ ಆ್ಯನ ಕೇವಲ ನಾಲ್ಕು ತಿಂಗಳಲ್ಲಿ ಅವರನ್ನು ಕುಗ್ಸಿತ್ತು ಇ ವೈ ಕಂಪನಿ ಪ್ರತಿದಿನ ಕೆಲಸ ಮುಗಿಸಿ ರಾತ್ರಿ ಒಂದು ಗಂಟೆಗೆ ಅವರು ಪಿ ಜಿಯನ್ನು ತಲುಪ್ತಾ ಇದ್ದರು ನಿದ್ರಾಹೀನತೆ ಆತಂಕ ಕೆಲಸ ಮುಗಿಸ್ಲೇಬೇಕು ಅನ್ನೋ ಭಯ ಇವರನ್ನು ಆತಂಕ ಆತಂಕಕ್ಕೀಡು ಮಾಡ್ತಾ ಇತ್ತು ಕೆಲವೊಮ್ಮೆ ಇವರಿಗೆ ಎದೆನೋವು ಕೂಡ ಕಾಣಿಸ್ಕೊಳ್ತಾ ಇತ್ತು ಅವಳನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋದಾಗಲೂ ನಾನು ಬೇಗ ಹೋಗಬೇಕು ನನಗೆ ಕೆಲಸ ಜಾಸ್ತಿ ಇದೆ ನಾನು ಲೇಟಾದರೆ ಮ್ಯಾನೇಜರ್ ಬೈತಾರೆ ಅಂತ ತುಂಬ ಇರ್ತಾಯಿದ್ರು ಐನಾ ಹಾಗೆ ಅವಳಿಗೆ ಕೆಲಸದ ಒತ್ತಡ ಜಾಸ್ತಿ ಇರ್ತಾ ಇತ್ತು ಅಂತ ಅನಿತಾ ತಮ್ಮ ಪತ್ರದಲ್ಲಿ ಬರ್ಕೊಂಡಿದ್ದಾರೆ ನನಗೆ ಆರೋಗ್ಯ ಸರಿ ಇಲ್ಲ ಕೆಲಸದ ಒತ್ತಡವೂ ಜಾಸ್ತಿ ಅಂತ ಹೇಳಿದಾಗ ನೀನು ರಾತ್ರಿ ಪಾಳೆಯಲ್ಲಿ ಕೆಲಸ ಮಾಡು ಎಲ್ಲರೂ ರಾತ್ರಿಯಲ್ಲೂ ಕೆಲಸ ಮಾಡ್ತಾರೆ ಅಂತ ಹೇಳ್ತಾ ಇದ್ದಂತೆ ಇದೆಲ್ಲವನ್ನು ತಡೆಯದೆ ಕೊನೆಗೆ ಆ ಯುವತಿ ಸಾವನ್ನಪ್ಪಿದ್ದಾಳೆ ಇ ವೈ ಕಂಪನಿಯಲ್ಲಿ ಸಿ ಎ ಆಗಿದ್ದ ಆಯನಾ ಕೊನೆಗೆ ಸಾವನ್ನಪ್ಪಿದ್ರೂ ಕಂಪನಿಯ ಯಾವೊಬ್ಬ ಎಂಪ್ಲಾಯಿ ಕೂಡ ಅವರ ಅಂತ್ಯ ಸಂಸ್ಕಾರಕ್ಕೆ ಬರದೇ ಇರೋದು ಬಹಳ ಅನುಮಾನಾಸ್ಪದವಾಗಿದೆ ಇದಕ್ಕೆ ಇ ವೈ ಕಂಪನಿ ಸಮರ್ಥನೆಯನ್ನು ನೀಡಿದೆ ನಾವು ಎಲ್ರಿಗೂ ಕೆಲಸ ಹೇಳಿದಾಗೆ ಆಯನಾ ಅವ್ರಿಗೂ ಕೆಲಸ ಹೇಳ್ತಾ ಇದ್ವಿ ಅವರು ಬರೀ ನಾಲ್ಕು ತಿಂಗಳುಗಳ ಕಾಲ ಮಾತ್ರ ಕೆಲಸ ಮಾಡಿದ್ದಾರೆ ಬೇರೆ ಅವರಿಗೆ ಇಲ್ಲದ ಒತ್ತಡ ಇವ್ರಿಗೆ ಮಾತ್ರ ಅಂತ ಹೇಳಿದ್ರೆ ನಾವು ನಂಬೋಕಾಗಲ್ಲ ಅಂತ ಸಮರ್ಥನೆ ಮಾಡಿಕೊಂಡಿದೆ ಅಧಿಕ ಕೆಲಸದ ಒತ್ತಡದಿಂದ ಪ್ರಪಂಚದಾದ್ಯಂತ ಸಾಕಷ್ಟು ಜನ ಇದ್ದಾರೆ ಇದಕ್ಕೆ ವಿಶ್ವ ಆರೋಗ್ಯ ಸಂಸ್ಥೆ ಕೂಡ ತನ್ನ ವರದಿಯನ್ನು ನೀಡಿದೆ ಪ್ರತಿ ವರ್ಷ ಏಳು ಲಕ್ಷ ನಲವತ್ತೈದು ಸಾವಿರಕ್ಕೂ ಅಧಿಕ ಜನ ಕೆಲಸದ ಒತ್ತಡದಿಂದ ಸಾಯ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ನೀಡಿದೆ ಹಾಗಿದ್ದರೆ ಜಗತ್ತಿನಾದ್ಯಂತ ಹೆಚ್ಚು ಗಂಟೆ ಕೆಲಸ ಮಾಡುವ ದೇಶಗಳು ಯಾವುವು ಅನ್ನೋದನ್ನು ನೋಡೋಣ ಹಾಗೆ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅನ್ನೋದನ್ನು ಕೂಡ ನೋಡೋಣ ಭೂತಾನ್ ಭಾರತ ಬಾಂಗ್ಲಾದೇಶ ಕಾಂಗೋ ಬುರ್ಕಿನಾ ಪಾಸೊ ಪಾಕಿಸ್ತಾನ ಯುನೈಟೆಡ್ ಅರಬ್ ಎಮಿರೇಟ್ಸ್ ಲೆಬೆನಾನ್ ಮ್ಯಾನ್ಮಾರ್ ಇನ್ನು ಮಹಿಳಾ ಉದ್ಯೋಗಿಗಳಿಗೆ ಇರೋ ನಿಯಮಗಳೇನು ಅನ್ನೋದನ್ನು ನೋಡೋಣ ಅವರಿಗೆ ವಾರಕ್ಕೆ ನಲವತ್ತೆಂಟು ಗಂಟೆಗಳ ಕಾಲ ಅಂದರೆ ದಿನಕ್ಕೆ ಆರರಿಂದ ಏಳು ಗಂಟೆಗಳ ಕಾಲ ಕೆಲಸ ಕೊಡಬೇಕು ಅವರಿಗೆ ವಾರಕ್ಕೊಂದು ರಜೆಯನ್ನು ಕೊಡಬೇಕು ಅವರಿಗೆ ರಾತ್ರಿ ಹೊತ್ತು ಕೆಲಸ ಮಾಡೋದಕ್ಕೆ ಫೋರ್ಸನ್ನು ಮಾಡಬಾರದು ಸಪೋಸ್ ಹೆಚ್ಚು ಕೆಲಸ ನೀಡಿ ಅವರಿಗೆ ಓವರ್ ಟೈಮ್ ಮಾಡಿಸ್ಕೊಂಡ್ರೆ ನೀವು ಹೆಚ್ಚು ಸಂಬಳವನ್ನು ಕೊಡಬೇಕು ಅನ್ನೋ ನಿಯಮ ಇದೆ ಇನ್ನು ನಮ್ಮ ಘನ ಕರ್ನಾಟಕ ಸರ್ಕಾರ ಈ ಐ ಟಿ ಉದ್ಯೋಗಿಗಳಿಗೆ ದಿನಕ್ಕೆ ಹನ್ನೆರಡರಿಂದ ಹದಿನಾಲ್ಕು ಗಂಟೆ ಕೆಲಸ ಮಾಡಿಸ್ಬೇಕು ಅನ್ನೋ ತಯಾರಿಯನ್ನು ಕೂಡ ನಡೆಸಿತ್ತು ಇದ್ರ ಬಗ್ಗೆ ಸಾಕಷ್ಟು ಸಭೆಗಳನ್ನು ಕೂಡ ನಡೆಸಿದರು ಉದ್ಯೋಗಿಗಳನ್ನು ಮನುಷ್ಯರಂತೆ ನೋಡಿ ರೋಬೋಟ್ಗಳಂತೆ ಅಲ್ಲ ಅನ್ನೋ ಕೂಗು ಕೇಳಿ ಬಂದಾಗ ಸದ್ಯಕ್ಕೆ ಈ ವಿಷಯವನ್ನು ಪೆಂಡಿಂಗ್ನಲ್ಲಿಟ್ಟಿದ್ದಾರೆ ಈ ರೀತಿಯ ಘಟನೆಗಳು ಹೆಚ್ಚಾಗ್ತಾ ಇರೋದ್ರಿಂದ ಅಟ್ಲೀಸ್ಟ್ ಈಗಲಾದರೂ ಕೆಲಸದ ಒತ್ತಡ ಕಡಿಮೆಯಾಗುತ್ತಾ ಕಾದು ನೋಡಬೇಕು ಏನಾದರೂ ಸಾಧನೆ ಮಾಡಬೇಕಾದ್ರೆ ಹಾರ್ಡ್ ವರ್ಕ್ ಮಾಡಬೇಕು ಅಂತ ಹೇಳ್ತಾರೆ ಆದರೆ ಹಾರ್ಡ್ ವರ್ಕ್ಗೂ ಓವರ್ಡ್ ವರ್ಕ್ಗೂ ವ್ಯತ್ಯಾಸ ಇದೆ ಅಲ್ವಾ ಸ್ನೇಹಿತರೆ ನಮ್ಮ ಹೊಸ ದಿಗಂತದ ವಿಡಿಯೋಗಳು ತಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ನಿಮ್ಮ ಕಾಮೆಂಟು ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ